ಆ ಮೂವಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಹೊಸ ಹೊಸ ಪ್ರಯತ್ನ ಮಾಡಿದರೆ ಆ್ಯಕ್ಚುಲಿ ಈ ಮೂವಿ ಇರೋ ನಮ್ಗೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಗೊತ್ತಿರಲಿಲ್ಲ. ಬಂದು ನೋಡಿದಾಗಲೇ ನಮ್ಮ ಹಿಂದೆ ಮುಂದೆ ಓಡಾಡ ನೋಡಿದ್ವು. ಬಟ್ ಅವ್ರ ಪ್ರಯತ್ನಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ಖಂಡಿತ. ಇನ್ನೂ ಮೂವಿನ ಹೆಚ್ಚಾಗಿ ಮಾಡಲಿ ನಾವು ಕೇಳ್ಕೊತೀವಿ. ಬಿಕಾಸ್ ತುಂಬ ಪ್ರಯತ್ನ ಮಾಡಿದ್ದಾರೆ. ಒಳ್ಳೆ ಒಂದು ಮೆಸೇಜ್ ಇದೆ ಆ್ಯಕ್ಚುಲಿ. ನಾವು ಯಾವತ್ತು ದುಡುಕಬಾರ್ದು ಮುಂದಾಗೆ. ಅದು ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಬೇಕು. ಯೋಚನೆ ಮಾಡಿದಷ್ಟು ನಿಮಗೆ ಏನಾದರೂ ಒಂದು ಒಳ್ಳೇದಾಗುತ್ತೆ ಮುಂದಕ್ಕೆ ಅನ್ನೋ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಚೆನ್ನಾಗಿದೆ ತುಂಬ. ಇಟ್ಸ್ ಓಕೆ. ಇನ್ನೂ ಎಲ್ಲರೂ ಆಲ್ಮೋಸ್ಟ್ ಟೈಮ್ ಮೂವಿ ಒಳ್ಳೆ ಚೆನ್ನಾಗಿದೆ. ಬಂದು ಆಲ್ಮೋಸ್ಟ್ ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ. ಹಾರೈಸಿ ಒಳ್ಳೇದಾಗಲಿ ಟೀಮ್ ಸಂಜು ಟೀಮ್ಗೆ. ಓಕೆ ಸೊ ಮಚ್. ಸಿನಿಮಾ ಭಾಳ ಚೆನ್ನಾಗಿದೆ. ನಿರ್ದೇಶನ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಕತೆ ಎಲ್ಲ ಮೆಸೇಜ್ ಓರಿಯೆಂಟೆಡ್ ಕಂಟೆಂಟ್ ಓರಿಯೆಂಟೆಡ್ ಮೂವಿ. ತಿಳ್ಕೊಳ್ಳೋಂಥದ್ದು ಸಮಾಜಕ್ಕೆ ಕೊಡೋ ಸಂದೇಶ ಭಾಳ ಚೆನ್ನಾಗಿದೆ. ಓವರಾಲ್ ಸೆಕೆಂಡ್ ಹಾಫು ಚೆನ್ನಾಗಿದೆ. ಅಂದರೆ ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫು ಓಕೆ. ಆಮೇಲೆ ಕೆಲವು ಪಾತ್ರಗಳು ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಅಜ್ಜಿ ಪಾತ್ರ ಮತ್ತು ಆ ಟೀಚರ್ ರೋಲ್ ಇದೆಯಲ್ಲ ಅದು ಭಾಳ ಚೆನ್ನಾಗಿದೆ. ತುಂಬ ಎಫೆಕ್ಟಿವ್ ಆಗಿದೆ. ತುಂಬ ಡೆಪ್ತ್ ಆಗಿ ಮಾಡಿದ್ರಿಂದ ಅದು ಆಡಿಯನ್ಸಿಗೆ ಕನೆಕ್ಟ್ ಆಗುತ್ತೆ. ಆ ಪಾತ್ರಗಳು ಕಂಪ್ಲೀಟ್ ಪೈಸಾ ವಸೂಲು. ಹಾಂ ಕಂಪ್ಲೀಟ್ ಪೈಸಾ ವಸೂಲು ಅನ್ನೋಕ್ಕಿಂತ ಹೆಚ್ಚಾಗಿ ನೋಡಬಹುದು ವರ್ತಿ. ಈಗಿನ ಸಂದೇಶ ವರ್ತಿ ಒಳ್ಳೆ ಮೂವಿ. ಹಾಗಾಗಿ ಸಿನಿಮಾ ನೋಡಲಿ ಒಳ್ಳೆಯದಾಗಿ. ಆಲ್ ದಿ ಬೆಸ್ಟ್ ಇತಿರಾಜ್ ಅವ್ರಿಗೆ. ಇನ್ನೊಂದು ಹೊಸ ನೆಕ್ಸ್ಟ್ ಮೂವಿ ಚೆನ್ನಾಗಿ ಮಾಡಲಿ, ಇನ್ನೂ ಚೆನ್ನಾಗಿ ಮಾಡಲಿ. ಆ್ಯಕ್ಟರ್ಸ್ ಇನ್ನೂ ಪರ್ಫಾರ್ಮೆನ್ಸ್ ಇನ್ನೂ ಚೆನ್ನಾಗಿ ಮಾಡಲಿ. ಆಯ್ತಾ ಒಳ್ಳೆ ಮೂವಿ. ಮೂವಿ ತುಂಬ ಚೆನ್ನಾಗಿದೆ. ಎಲ್ಲ ಮೂವಿಗಿಂತ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಈ ಮೂವಿ. ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ಸು, ಫೀಲಿಂಗ್ಸು, ಡೈಲಿ ಲೈಫಲ್ಲಿ ಏನು ನಡೆಯುತ್ತೆ ಎಲ್ಲನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯತಿರಾಜ್ ಸರ್. ಇಲ್ಲಿ ಹೀರೋ ಆ್ಯಕ್ಟಿಂಗ್ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿದೆ. ಹೀರೋಯಿನ್ ಆ್ಯಕ್ಟಿಂಗು ಅಷ್ಟೇ. ತುಂಬ ಅವರ ಮೇಕಪ್ ಇಲ್ಲ ಅಂದ್ರೂ ಅವ್ರ ಫೀಲಿಂಗ್ಸ್ ಎಲ್ಲ ನೀಟಾಗಿ ಎದ್ದು ಕಾಣಿಸ್ತಾ ಇದೆ ಆ ಮೂವಿಯಲ್ಲಿ. ಓವರಾಲ್ ಎಲ್ಲ ಚೆನ್ನಾಗಿದೆ. ಇದ್ರದ್ದು ಹಾಡಂತೂ ಫಸ್ಟ್ ಹಾಡ್ ತುಂಬ ಚೆನ್ನಾಗಿದೆ ಸರ್. ಇದು ತುಂಬ ಇಷ್ಟ ಆಯಿತು ಫಸ್ಟ್ ಹಾಡು. ಎಲ್ಲ ಚೆನ್ನಾಗಿ ಎಲ್ಲ ಅವರವ್ರು ಕೊಟ್ಟಿರೋ ಆ್ಯಕ್ಟಿಂಗ್ನ ನೀಟಾಗಿ ಎಲ್ಲನೂ ಫಿಲ್ ಮಾಡಿದ್ದಾರೆ ಅವರು. ತುಂಬ ಖುಷಿ ಆಯಿತು. ಮೂವಿ ಚೆನ್ನಾಗಿ ಬಂದಿದೆ. ಆಲ್ ದಿ ಬೆಸ್ಟ್ ಟು ದ ಸಂಜು ಟೀಮ್. ಆ್ಯಕ್ಚುಲಿ ನಾನು ಹಾಸ್ಪಿಟ್ಲಿಂದಲೇ ಆ್ಯಕ್ಚುಲಿ ಥಿಯೇಟರ್ಗೆ ಮೂವಿ ನೋಡೋಕ್ಕೆ ಅಂತ ಬಂದೆ. ಆ್ಯಂಡ್ ಅದೇ ಸಿಂಕ್ ಆಗಿಬಿಟ್ಟಿರೋದ್ರಿಂದ ಆ್ಯಕ್ಚುಲಿ ಮೂವಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಳ್ಳೆ ಮೆಸೇಜ್ ಇದೆ. ಎಲ್ಲರೂ ನೋಡಿ ಬಂದು ಸಂಜುನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ಈ ಸಿನಿಮಾದಿಂದ ಎಂಥ ದೊಡ್ಡವರು ಸುದಾ ನಾವು ಕಲ್ತಿದ್ವಿ ಅನ್ನೋದಕ್ಕಿಂತ ಚಿಕ್ಕವರಿಂದನೂ ಕಲಿಯೋದು ಇರ್ತದೆ ಅನ್ನೋದಕ್ಕೆ ಅಲ್ಲೊಂದು ಟೀಚರ್ ಪಾತ್ರ ಬರ್ತದೆ. ಆ ಟೀಚರ್ ಪಾತ್ರಕ್ಕೆ ಒಂದು ಪುಟ್ಟ ಹುಡುಗಿ ಹೇಳ್ತಾಳೆ, ಮೇಡಮ್ ಮುಳ್ಳಿಂದ ಮುಳ್ಳಿಂದನೇ ತೆಗಿಬೇಕು ಅಂತ. ತನ್ನ ಮಗ ಕೆಟ್ಟ ಚಟಕ್ಕೆ ಬಿದ್ದು ಹಾಳಾಗ್ತಾ ಇರ್ತಾಳೆ. ತನ್ನ ತಾಯಿನೇ ಕುಡಿಯೋದನ್ನು ಮನೆಗೆ ತಂದುಕೊಡ್ತಾಳೆ. ಅಂದರೆ ಮಗನ ಪರಿವರ್ತನೆ ಆಗುತ್ತೆ. ಅದರಿಂದ ನಾವು ಎಂಥ ದೊಡ್ಡವ್ರ ನಾವು ಏನೇನು ಕಲ್ತ್ಬಿಟ್ಟಿವಿ ಅನ್ನೋದಕ್ಕಿಂತ ಸಣ್ಣವರಿಂದ ಕಲಿಯೋದಿರುತ್ತೆ ಅನ್ನೋದು ಒಂದು ಮೆಸೇಜ್. ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಪ್ರಯತ್ನ ಸರ್. ಸಂಜು ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಸಾಮಾನ್ಯವಾಗಿ ನಾವು ಇದುವರೆಗೆ ನೋಡಿದಂಥ ಎಲ್ಲ ಪ್ರಣಯದ ಚಿತ್ರಗಳಲ್ಲಿ ಒಂದು ರೀತಿಯ ಬೇರೆ ಬೇರೆ ವಿಭಿನ್ನವಾದ ತಿರುವುಗಳನ್ನ ಇಟ್ಕೊಂಡು ಒಂದು ಮೆಸೇಜ್ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಭಾಳ ಖುಷಿ ಅಂತಿದ್ದು ನಾಯಕಿ ಮಾತ್ರ ಮಾಡಿದಂಥ ಶ್ರಾವ್ಯ ತುಂಬ ಅದ್ಭುತ ಮಾಡಿದ್ದಾರೆ. ಹಾಗೆ ನಮ್ಮ ಮನ್ವಿತ್ ಕೂಡ ಹೀರೋ ಕೂಡ ತುಂಬ ಒಂದೊಂದು ಹಂತದಲ್ಲಿ ಒಳ್ಳೆ ಉಜ್ವಲ ಭವಿಷ್ಯ ಇರೋ ಥರ ಕಾಣ್ತಾರೆ. ಭಾಳ ಮುಖ್ಯವಾಗಿ ಸಿನಿಮಾ ಮಕ್ಕಳನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು, ಅದಕ್ಕೊಂದು ಮಿತಿ ಇರಬೇಕು ಅನ್ನೋದಕ್ಕೆ ಒಂದು ಸರಳವಾಗಿ ಒಂದು ಸಂದೇಶವನ್ನು ಹೇಳುವಂಥ ರೀತಿಯಲ್ಲಿ ಚಿತ್ರೀಕರಣವಾಗಿದೆ. ಇತ್ತೀಚಿನ ಹೊಸ ತಲೆಮಾರಿನ ಈ ಯುವ ತಲೆಮಾರಿನ ಚಿತ್ರಗಳಿಗೆ ಹೋಲಿಕೆ ಮಾಡಿದಾಗ ತುಂಬ ವಿಭಿನ್ನವಾಗಿ ಇರುವಂಥ ಪ್ರಯತ್ನವನ್ನು ನಿರ್ದೇಶಕರು ಮತ್ತು ಎಲ್ಲ ತಂತ್ರಜ್ಞರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಹೇಳಿಕ್ಕೆ ಧನ್ಯವಾದ. ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ತುಂಬ ಹೊಸತನ ಇತ್ತು ನಮಗೆ. ಪ್ರತಿಯೊಂದರಲ್ಲೂ ಒಂದು ಸಣ್ಣ ಸಣ್ಣದಲ್ಲಿ ಏನೇನು ತೋರಿಸಿದಾರೋ ಅದರಲ್ಲೆಲ್ಲ ಒಂದೊಂದೊಂದು ಮೆಸೇಜ್ ಇತ್ತು. ಆಮೇಲೆ ತಾಯಿ ಮಗಂದು ಪ್ರೀತಿ ಇರ್ಬೋದು ಅಥವಾ ಬೆಳೆಸಿದ ರೀತಿ ಅಂದರೆ ಖಂಡಿತವಾಗ್ಲೂ ಈಗಿನ ಕಾಲಕ್ಕಂತೂ ತುಂಬಾ ಬೇಕಾಗಿದೆ. ಮತ್ತು ಈಗಿನ ಕಾಲದ ಟೀನೇಜ್ ಮಕ್ಕಳುಗಳಿಗೆ ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ. ಮತ್ತು ಹೆಣ್ಮಕ್ಳಲ್ಲೂ ಎರಡೆರಡು ಥರ ಮಕ್ಕಳುಗಳನ್ನ ತೋರಿಸಿದ್ದಾರೆ. ಒಂದು ದೊಡ್ಡವಳು ಮತ್ತು ಚಿಕ್ಕ ಮಗು, ಒಬ್ಬಳು ಎಕ್ಸ್ಟ್ರೀಮ್ಲಿ ಇನ್ನೋಸೆಂಟ್ ಇರ್ತಾಳೆ, ಇನ್ನೊಬ್ಳು ಒಂಥರ ಎಕ್ಸ್ಟ್ರಾವರ್ಟ್ ಇರ್ತಾಳೆ. ಈ ಥರದ್ದು ಎರಡೂ ಥರನೂ ತೊಂದರೆ ಆಗ್ಬೋದು ಅನ್ನೋದು ಒಂದು. ಏಕೆಂದರೆ ಪಾಪ ಅವಳು ತುಂಬ ಇನ್ನೋಸೆಂಟ್ ಇರೋವಳು, ಈ ಥರ ಏನಾದರೂ ದುಡುಕ್ಬಿಡ್ತಾಳೆ ಲೈಫಲ್ಲಿ ಅಂತ ಅನ್ನೋದನ್ನು ಒಂದು ತೋರಿಸಿದ್ದಾರೆ. ಎರಡನೇ ಮಗು ಒಂಥರ ಆ ಥರ ಇರೋ ಇಂಟ್ರಾವರ್ಟ್ ಎಕ್ಸ್ಟ್ರಾವರ್ಟ್ ಇದ್ರೂ ಕೂಡ ಈ ಪ್ರಾಬ್ಲಮ್ಸ್ ಹಿಂಗೆ ಇರುತ್ತೆ ಅಂತ ಹೇಳಿದ್ದಾರೆ. ಓವರಾಲ್ ಒಳ್ಳೆ ಸಿನಿಮಾ ಕನ್ನಡದಲ್ಲಿ ಈ ಥರ ಒಂದು ಈ ಥರ ಮೂವಿಗಳು ಬರಲಿ ಅಂತ ನಾವು ತುಂಬ ಆಶಿಸ್ತೀವಿ. ಟೀಮ್ಗೆ ಫುಲ್ಲು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿತ್ತು ಫಿಲಮ್. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಯಾವುದೇ ಒಂದು ಫಾದರ್ ಆಗಿರಲಿ, ಇಡೀ ಪ್ರಪಂಚದಲ್ಲಿ ಆಗಿರಲಿ, ಒಂದು ಹುಡುಗಿನ ಅನುಮಾನ ಪಡಬೇಕು. ಫಾದರ್ಸು ಎಷ್ಟು ಅನುಮಾನ ಪಡ್ತಾರೋ ಅಷ್ಟು, ಎಷ್ಟು ಸ್ಟ್ರಿಕ್ಟಾಗಿರ್ತಾರೋ ಅಷ್ಟೇ ಒಂದು ಹೆಂಗೆ ಅಂದರೆ ಒಂದು ಅವರು ಹೆಂಗೆ
ಕೇರ್ ಮಾಡ್ತಾ ಇದ್ದಾರೋ, ಎಷ್ಟು ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೋ ಅದನ್ನ ಒಂಚೂರು ಅವ್ರ ಜವಾಬ್ದಾರಿಯಿಂದ ಅವರು ಬೇರೆ ದುಡುಕ್ಬಾರ್ದು, ಒಂದು ಅವ್ರಿಗೆ ಕೆಟ್ಟ ಯೋಚನೆ ಬರಬಾರ್ದು ಅಂದ್ಬಿಟ್ಟು ಅಲ್ಲಿ ಮೂಡ್ ಬಂದಿದೆ ಅಲ್ಲಿ. ಥ್ಯಾಂಕ್ ಯು. ಸಂಜು ಮೂವಿ ಒಳ್ಳೆ ಚೆನ್ನಾಗಿ ಮೂಡ್ ಬಂದಿದೆ. ಇದರಲ್ಲಿ ಅಂದರೆ ಎತ್ತ ಮಕ್ಕಳುಗಳನ್ನ ಯಾವ ರೀತಿ ಅವರು ನೋಡ್ಕೋಬೇಕು ಅಂದರೆ ಹೆಣ್ಮಕ್ಳಿರೋ ತಂದೆ ತಾಯಿಗಳು ಸಹ ಅವರ ಮಕ್ಕಳ ಮನಸ್ಸನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಭಾಳ ತುಂಬ ಎಫೆಕ್ಟಿವ್ ಆಗಿ ಅವರು ಪ್ರೊಜೆಕ್ಟ್ ಮಾಡಿದ್ದಾರೆ. ಒಳ್ಳೆ ಮೂವಿ, ಒಳ್ಳೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದು ಕೂತ್ಕೊಂಡು ನೋಡೋಂಥ ಮೂವಿ. ಆಲ್ ದ ಬೆಸ್ಟ್, ಚೆನ್ನಾಗಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಸಂಜು ಮೂವಿ ತುಂಬ ಅತ್ಯದ್ಭುತವಾಗಿ ಬಂದಿದೆ. ಒಂದು ಕಡೆ ವಯಸ್ಸಾದ ತಂದೆತೆಗಳನ್ನು ಕಡೆಗಣಿಸ್ತಾ ಇರೋ ಯುವಕರು, ಮತ್ತು ಆ ಪ್ರೀತಿಯ ಬಲೆಯಲ್ಲಿ ಬಿದ್ದಂಥ ಏನು ಜೋಡಿಗಳು ತಂದೆತೆಗಳನ್ನು ನೆಗ್ಲೆಕ್ಟ್ ಮಾಡತಕ್ಕಂಥವ್ರು, ಆ ಸಂದರ್ಭದಲ್ಲೂ ಕೂಡ ತಂದೆತೆಗಳು ಮಕ್ಕಳನ್ನು ಅನುಮಾನಿಸಿ ನೋಡಿದಾಗ ದುಡುಕಿ ನಿರ್ಧಾರ ತಗೊಳ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ದುಡುಕ್ದೇ ಅವರು ಯೋಚಿಸುವವರುಗಳಿಗೆ ಅವ್ರಿಗೂ ಆದಂಥ ಒಂದು ಸುಖಕರವಾದಂಥ ಜೀವನವಿದೆ ಅಂತಕ್ಕಂಥ ತಿಳ್ಕೊಬೇಕು. ಜೊತೆಗೆ ಇವತ್ತಿನ ಯುವಕರು ಮಲ್ಟಿಮೀಡಿಯಾ ಅಂತಕ್ಕಂತ ಹೇಳಿ ಮೊಬೈಲ್ ಜೋನ್ಗೆ ಬಿದ್ದಾಗ ಓದೋದನ್ನು ಮರೀತಾರೆ, ಮತ್ತು ಅದರಿಂದ ತಂದೆ ತಾಯಿಗಳು ಕೂಡ ಮಾನಸಿಕವಾಗಿ ತೊಂದರೆ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇರ್ತಕ್ಕಂಥ ಮಲ್ಟಿಮೀಡಿಯಾನ ಯೂಸ್ ಮಾಡ್ಕೊಂಡು ಅದನ್ನು ಓದೋದಕ್ಕೆ ಬಳಸ್ಕೊಳ್ಬೇಕು. ಅದರ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಸಂದೇಶನ ಕೊಡ್ತಕ್ಕಂಥ ಈ ಮೂವಿ ಸಂಜು ಮೂವಿ. ಇದರಲ್ಲಿ ನಮ್ಮ ಇತರ ಸಾಹೇಬರು ನಮಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ರು. ಅದರಲ್ಲಿ ಬಾರ್ಸಿನ ಕೂಡ ನಾವು ಮಾಡಿದ್ದೀವಿ. ಅದರಲ್ಲಿ ಏನು ಮಹಿಳೆಯರು ಎಲ್ಲ ರಂಗಗಳಲ್ಲೂ ಕೂಡ ಬರಬೇಕು ಅನ್ನೋದೇ ಈ ಒಂದು ಸಿನಿಮಾದ ಅಂಶ. ಅದರಲ್ಲಿ ಏನು ಈ ಪಾತ್ರದಲ್ಲಿ ಹೀರೋಯಿನ್ನ ತಾಯಿಯವರು ಅವರ ಮಗ ಏನು ಕುಡಿತದ ಚಟಕ್ಕೆ ದಾಸನಾದಾಗ ಪ್ರೀತಿ ಲವ್ ಫೇಲ್ಯೂರ್ ಆದಾಗ ಆವಾಗ ಅದನ್ನು ಮದ್ಯಪಾನದಿಂದನೇ ಅವರನ್ನು ಮದ್ಯಪಾನದಿಂದ ಹೊರಗಡೆ ತರಬೇಕು ಅಂತೇಳಿ ಅವರು ಬಾರ್ಗೆ ಹೋದಾಗ ಬಾರಲ್ಲೆಲ್ಲ ಗಂಡಸರು ಎಲ್ಲ ವಿಚಿತ್ರ ನೋಡ್ತಾರೆ ಅವ್ರನ್ನ ಕೆಟ್ಟದಾಗಿ. ಯಾಕೆ ಈ ಇವತ್ತಿನ ಪರಿಸರದಲ್ಲೂ ಕೂಡ ಸೂಪರಾಗಿ ಮಾಡಿದೆ. ಮೊದಲು ಅವರು ಆ್ಯಂಗರ್ ಮೂಲಕ ಮಾಡಿದ್ರು, ಮತ್ತು ಭಾರತದ ಪ್ರಜೆಗಳಾದ ಮಾಡಿದ್ರು, ಅದರಲ್ಲೂ ಕೂಡ ನಾವು ಮಾಡಿದ್ದೀವಿ. ಜೊತೆಗೆ ಧ್ರುವ ನಕ್ಷತ್ರ ಅಂತ ಮುಂದೆ ನಡೀತಾ ಇದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಪಿಕ್ಚರಲ್ಲಿ ಮಾತ್ರ ಅಲ್ಟಿಮೇಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಫೈಟ್ ಸೀನ್ ಅಂತೂ ಸೂಪರ್. ಪುನೀತ್ ರಾಜ್ ಏನು ಪುನೀತ್ ರಾಜ್ಕುಮಾರ್ ಅವರು ಮಾಡ್ತಿದ್ರು ಆಕ್ಷನ್ ಅದೇ ಥರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಸಂಜು ಟೀಮ್ನ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಗೆಲ್ಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಸೊ ಈಗಷ್ಟೇ ಮೂವಿ ನೋಡ್ಕೊಂಡು ಬರ್ತಾ ಇದ್ದೀವಿ. ಸೊ ಆ ಮೂವಿ ಇಸ್ ವೆರಿ ಬ್ಯೂಟಿಫುಲ್. ಅಂದರೆ ಒಂದು ಅಜ್ಜಿಯಿಂದ ಚಿಕ್ಕ ಮಗು ತನಕನೂ ಎಲ್ಲ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿಸಿದ್ದಾರೆ. ಆ್ಯಂಡ್ ಫ್ರೇಮ್ಸ್ ಆರ್ ವೆರಿ ಬ್ಯೂಟಿಫುಲ್. ನಂಗೆ ತುಂಬ ಇಷ್ಟ ಆಗಿದ್ದ ಪಾಯಿಂಟ್ ಅಲ್ಲಿ ನೋ ಓವರ್ಲ್ಯಾಪಿಂಗ್ ಆ್ಯಂಡ್ ಕಲರ್ ಕಾಂಬಿನೇಷನ್ಸ್ ಆ್ಯಂಡ್ ಇವನ್ ಎಮೋಷನ್ಸ್ ಲೈಕ್ ಅಜ್ಜಿಯಿಂದ ಕಿಡ್ವರೆಗೂ ಇರುವಂಥ ಎಮೋಷನ್ಸ್ ಇಸ್ ವಾಟ್ ಐ ಕನೆಕ್ಟೆಡ್ ವಿತ್. ಸೊ ನಾನು ಚಿಕ್ಕವಳಿದ್ದಾಗಿಂದ ಲೈಕ್ ನಾವು ಎಲ್ಲ ತಪ್ಪು ಮಾಡಿರ್ತೀವಿ ಆ್ಯಂಡ್ ನಾವು ಎಲ್ಲಿ ಆ ಮಾರ್ಕೊಂಡಿದ್ದೀವಿ ಅದೆಲ್ಲ ನನಗೂ ಕನೆಕ್ಟ್ ಆಗ್ತಾ ಹೋಗ್ಲಿಕ್ಕೆ ಶುರುವಾಯಿತು. ಸೊ ದ್ಯಾಟ್ ಈಸ್ ವೆರ್ ಐ ವಾಸ್ ರಿಯಲಿ ಮಚ್ ಕನೆಕ್ಟೆಡ್ ಟು ದ ಮೂವಿ ಆಲ್ ದಿಸ್ 2.5 hours. ಸೊ ನಿಜವಾಗ್ಲೂ ಚೆನ್ನಾಗಿದೆ ಆ್ಯಂಡ್ ಇಡೀ ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾ. ಇಟ್ಸ್ ನಾಟ್ ದಟ್ ಒಂದು ಕೆಟಗರಿಗೆ ಮಾತ್ರ ಸೀಮಿತವಾಗಿ ಖಂಡಿತ ತೆಗೆದಿಲ್ಲ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ನಮ್ಮ ಅಜ್ಜಿ ತಾತನ್ನು ಕರ್ಕೊಂಡು ಬಂದು ನೋಡುವಂಥ ಸಂದೇಶ ಕೊಡುವಂಥ ಅಷ್ಟು ಚೆನ್ನಾಗಿರುವಂಥ ಸಿನಿಮಾ. ಸೊ ಎಲ್ಲರೂ ಬನ್ನಿ ವಿತ್ ದ ಫ್ಯಾಮಿಲಿ, ಯಾಕಂದರೆ ಅಜ್ಜಿಗೂ ಒಂದು ನೋವಿತ್ತು ಅಲ್ಲಿ ಆ್ಯಂಡ್ ಚಿಕ್ಕ ಮಗುಗೂ ಏನೋ ಫೀಲಿಂಗ್ಸ್ ಇತ್ತು. ಸೊ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅದು. ಹಾಗಾಗಿ ಎಲ್ಲರೂ ಕೂತು ನೋಡುವಂಥದ್ದು ಆ್ಯಂಡ್ ಎಲ್ಲಿ ತಪ್ಪು ನಡೆಯುತ್ತೆ ಆ್ಯಂಡ್ ಎಲ್ಲಿ ನಾವು ಅದನ್ನು ಸರಿ ಮಾಡ್ಕೋಬೇಕು ಅನ್ನೋದಕ್ಕೆ ತುಂಬ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ನನಗೆ ತುಂಬ ಖುಷಿ ಆಯಿತು ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಬಯಸ್ತೀನಿ. ಎಲ್ಲರೂ ಸಪೋರ್ಟ್ ಮಾಡೋಣ ಸಂಜುಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಸರ್ ಆ್ಯಕ್ಟರ್ ಆಗಿದ್ದೀನಿ, ಡೈರೆಕ್ಟರ್ ಕ್ಯಾಪ್ ಹಾಕಿದ್ದೀನಿ. ಸೊ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಅದೇ ಮೀಡಿಯಾದಿಂದ ಸೂಪರ್ ರೆಸ್ಪಾನ್ಸ್ ಸಿಗ್ತಾ ಇದೆ, ಪಬ್ಲಿಕ್ಕಿಂದ ಸೂಪರ್ ಆಗಿರೋ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವತ್ತೊಂದು ಹೌಸ್ಫುಲ್ ಶೋಲಿ ನಾವು ಕೂಡ ಕೂತ್ಕೊಂಡು ಆಡಿಯನ್ಸ್ ಜೊತೆ ಸಿನಿಮಾ ನೋಡಿದ್ವಿ. ನಾನು ಏನು ಅಂದ್ಕೊಂಡು ಒಂದು ಕತೆ ಬರೆದಿದ್ದೆ, ಅದಕ್ಕೊಂದು ಸ್ಕ್ರೀನ್ ಪ್ಲೇ ಮಾಡಿದ್ದೆ, ಅದನ್ನು ಶೂಟ್ ಮಾಡಿದ್ದೆ ಮಲ್ನಾಡು ಬ್ಯಾಕ್ ಡ್ರಾಪ್ ಇಟ್ಕೊಂಡು, ಏನೇನೆಲ್ಲ ಐಟಮ್ಸ್ಗಳು ವಿಷಯಗಳು ಜನರಿಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೋ ಅದಷ್ಟು ರೀಚ್ ಆಗಿದೆ. ಒಂದು ಒಬ್ಬ ಡೈರೆಕ್ಟ್ರಿಗೆ ಅದಕ್ಕಿಂತ ಖುಷಿ ಇನ್ನೇನಿರುತ್ತೆ? ನಮ್ಮ ಆರ್ಟಿಸ್ಟ್ಗಳನ್ನ ಹೊಗಳ್ತಾ ಇದ್ದಾರೆ, ನಮ್ಮ ಮ್ಯೂಸಿಕ್ನ ಹೊಗಳ್ತಾ ಇದ್ದಾರೆ, ಕ್ಯಾಮ್ರಾ ವರ್ಕ್ನ ಹೊಗಳ್ತಾ ಇದ್ದಾರೆ, ಕಂಟೆಂಟ್ ಇವತ್ತಿನ ಜನ್ರೇಷನ್ ಸೂಪರ್ ಆಗಿರೋ ಮೆಸೇಜ್ ಕೊಟ್ಟಿದ್ದೀರ ಅಂತ ಹೊಗಳ್ತಾ ಇದ್ದಾರೆ. ಸೊ ಒಬ್ಬ ಡೈರೆಕ್ಟ್ರಾಗಿ ನಾನು ಹ್ಯಾಪಿ ಆಗಿದ್ದೀನಿ, ಖುಷಿಯಾಗಿದ್ದೀನಿ. ನಮ್ಮ ಪ್ರೊಡ್ಯೂಸರ್ ಹ್ಯಾಪಿ ಆಗಿದ್ದಾರೆ. ಇಷ್ಟು ಈ ಮಟ್ಟಕ್ಕೆ ನಮ್ಮ ಸಂಜು ಸಿನಿಮಾ ಬರಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಡೀಮ್ ಅವ್ರ ಕಾರಣ. ಅವರು ಸಿನಿಮಾನ ಅವ್ರು ಅಷ್ಟು ಪ್ರೀತಿಸಿದ್ದಕ್ಕೆ ಇವತ್ತು ಜನರು ಸಿನಿಮಾನ ಪ್ರೀತಿಸೋ ರೀತಿಯಲ್ಲಿ ನಾನು ಕಟ್ಕೊಡೋಕ್ಕೆ ಸಾಧ್ಯ ಆಗಿದ್ದು.
ಸಿನಿಮಾ ನೋಡಿ ಮೆಚ್ಕೊಂಡ ಎಲ್ಲ ಮಾಧ್ಯಮದ ಮಿತ್ರರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಎಲ್ಲ ಪಬ್ಲಿಕ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೇ ಹೆಚ್ಚು ಹೆಚ್ಚು ಜನ ಬಂದು ಥಿಯೇಟ್ರಿಗೆ ಬರೋ ಥರ ನಿಮ್ಮ ನಿಮ್ಮ ಸರ್ಕಲಲ್ಲಿ, ನಿಮ್ಮ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅದನ್ನು ನಮ್ಮ ಸಂಜು ಚಿತ್ರದ ಬಗ್ಗೆ ಹೇಳಿ ಇನ್ನಷ್ಟು ಜನ ಥಿಯೇಟ್ರಿಗೆ ಬರೋ ಥರ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸಂಜು ಚಿತ್ರಕ್ಕೆ ಶ್ರವಣ್ ಮತ್ತು ಮನ್ವಿತ್ರ ಆಯ್ಕೆ ಮಾಡ್ಕೊಬೋದು. ಮನ್ವಿತ್ರ ಈ ಸಿನಿಮಾ ಮಾಡೋದಕ್ಕೆ ಕಾರಣನೇ ಮನ್ವಿತ್ರವರು. ಮನ್ವಿತ್ರವರು ಒಂದು ಸಿನಿಮಾ ಮಾಡಬೇಕು ಒಬ್ಬ ಡೈರೆಕ್ಟರ್ ಜೊತೆ ಅಂತೇಳಿ ನಮ್ಮ ಪ್ರೊಡ್ಯೂಸರ್ನ ಒಪ್ಪಿಸಿ ಟ್ರಾವೆಲ್ ಮಾಡುವ ಸಂದರ್ಭದಲ್ಲಿ ನಾನು ಅವ್ರಿಗೆ ಸಿಗ್ತೀನಿ. ಸೊ ಹಾಗಾಗಿ ಮನ್ವಿತ್ರ ನೇರವಾಗಿ ಸಿನಿಮಾಗೆ ಬರ್ತಾರೆ. ಮನ್ವಿತ್ರ ಆಯ್ಕೆ ಆದಮೇಲೆ ಒಬ್ಬ ನಾಯಕಿ ಬೇಕು ಅಂದಾಗ ಹೊಸಬ್ರನ್ನ ಹೋಗೋಣ ಅಂತ ಬೇಸಿಕ್ ಆಗಿ ಬರುತ್ತೆ. ಬಟ್ ಮನ್ವಿತ್ಗೂ ಇದು ಎರಡನೇ ಸಿನಿಮಾ, ಮತ್ತು ಹೊಸಬ್ರಾದಾಗ ನನಗೂ ಕಷ್ಟ ಆಗುತ್ತೆ, ಆ ನಾನ್ ಸ್ಕ್ರೀನು ಸ್ವಲ್ಪ ಕಷ್ಟ ಆಗುತ್ತೆ ಅಂಥೇಳಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆರ್ಟಿಸ್ಟ್ ಹುಡುಕ್ತಾ ಇದ್ದಾಗ ನಮ್ಮ ಡೈರೆಕ್ಟರ್ ವಿಕ್ಟ್ರಿವಾಸು ಶ್ರಾವ್ಯಾ ಸಾತ್ವಿಕ್ ಅವ್ರನ್ನ ನನಗೆ ಹೇಳ್ತಾರೆ, ಆಮೇಲೆ ನಾನು ಕರೆಸಿ ಮಾತಾಡ್ತೀನಿ, ಅವ್ರ ಕತೆ ಇಷ್ಟ ಆಗುತ್ತೆ, ಅಲ್ಲಿಂದ ಅವರು ಎಂಟರ್ ಆಗ್ತಾರೆ. ಹಂಡ್ರೆಡ್ ಪರ್ಸೆಂಟ್ ನೀವು ನೋಡಿದ್ರ ಸುಂದರಶ್ರೀಯಿಂದ ಹಿಡಿದು ಪ್ರಕಾಶ್ ಅಣ್ಣಿಂದ ಹಿಡಿದು ಚಂದ್ರಪ್ರಭಾ ಬಲರಾಜ್ ವಾಡಿ ಸಂಗೀತ ಅಪೂರ್ವ ಪ್ರತಿ ಆರ್ಟಿಸ್ಟ್ಗಳು ವಿಶೇಷವಾಗಿ ನಮ್ಮ ಹೀರೋಯಿನ್ನು ಸಾತ್ವಿಕ ಮನ್ವಿತ್ ಎರಡನೇ ಸಿನಿಮಾ ಆದರೂ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಅಂದರೆ ತುಂಬ ಅಗಾಧವಾದ ಅನುಭವ ಇರೋ ಕಲಾವಿದರು ಮಾಡೋ ಥರದ್ದು ಪಾತ್ರ ಇದು. ಆಲ್ರೆಡಿ ಸ್ಟಾರ್ ಆಗಿರ್ತಾರಲ್ಲ ಅವ್ರಿಗೆ ಒಂದು ಲೀಲಾಜಾಲತೆ ಬಂದ್ಬಿಟ್ಟಿರುತ್ತೆ. ಬಟ್ ಮನ್ವಿತ್ ಈ ಪಾತ್ರಕ್ಕೆ ಭಾಳ ಹೊಂದ್ಕೊಳ್ಳೋಕೆ ಪ್ರಯತ್ನ ಪಟ್ಟು ಶ್ರಮ ಹಾಕಿದ್ದಾರೆ. ಬಟ್ ಸಿನಿಮಾದಲ್ಲಿ ಈ ಸಿನಿಮಾನ ಹೈಲೈಟ್ ಆಗ್ತಾ ಇರೋದು ಮತ್ತು ಇಡೀ ಚಿತ್ರ ನಾಯಕಿಯ ಸುತ್ತಲೇ ಸುತ್ತೋದ್ರಿಂದ ಮತ್ತು ಅವಳಿಗೆ ತುಂಬ ಒಳ ನೋವುಗಳನ್ನು ಅಂತರಂಗದ ಎಕ್ಸ್ಪ್ರೆಷನ್ಸ್ನ ತೋರಿಸೋ ಅವಕಾಶ ಇದ್ದಿದ್ದರಿಂದ ಶ್ರಾವ್ಯಾಗೆ ಆ್ಯಕ್ಟಿಂಗ್ ತುಂಬ ಬೇಸಿಕ್ ಐ ಮೀನ್ ಎಕ್ಸ್ಪೋಜರ್ ಚೆನ್ನಾಗಿ ಸಿಕ್ತು. ಒಬ್ಬ ಡೈರೆಕ್ಟ್ರಿಗೆ ನಾನು ಯಾವಾಗಲೂ ಹೇಳ್ತೀನಿ ಡೈರೆಕ್ಟರ್ ಆರ್ಟಿಸ್ಟ್ ಆಕೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ನಾನು ಈ ಚಿತ್ರಕ್ಕೆ ಮೋಸ್ಟ್ಲಿ ಆಕೆಗೆ ಸ್ಟೇಟ್ ಅವಾರ್ಡ್ ಬಂದರೂ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಇವಾಗ ಅನಿಲ್ ಕೂಡ ಇಲ್ಲ, ಅದೇ ಆ ಆಶಯ ಆಸೆ ನಮಗಿದ್ದೇ ಇರುತ್ತೆ. ಪುನೀತ್ ಅವರು ಇಲ್ಲ ಅಂತಂದ್ರೂ ಸಿನಿಮಾದಲ್ಲಿ ಅವರ ರೆಫರೆನ್ಸ್ ನಾವು ಬಳಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀವಿ. ಇಂಡೈರೆಕ್ಟಾಗಿ ಅವ್ರ ಆಶೀರ್ವಾದ ನಮಗೆ ಸಿಕ್ಕಿದೆ ಅಂತ ಇಡೀ ಸಿನಿಮಾದಲ್ಲಿ ಅವ್ರ ಪೋಸ್ಟರ್ ನಮ್ಮ ಬಸ್ ಸ್ಟಾಪಲ್ಲಿ ಬ್ಯಾಕ್ ಡ್ರಾಪಲ್ಲಿ ಇದ್ದೇ ಇರುತ್ತೆ. ಸೊ ಒಂಥರ ಅವರೇ ನಮ್ಮ ತೆರೆ ಮೇಲೆ ಇದ್ದಾರೆ ಅನ್ನೋ ಫೀಲಿಂಗ್ ಬರುತ್ತೆ. ಅದನ್ನು ಬೇಕಂತ ತುರುಕಿಲ್ಲ ನಾವು, ಸಹಜವಾಗಿ ಬಸ್ ಸ್ಟಾಪ್ ಅಂದರೆ ಒಂದು ಪೋಸ್ಟರ್ ಅಂಟಿಸಿರ್ತಾರೆ ಆ ಥರದಂತ ತಂದಿದ್ದೀವಿ, ಅದ್ರ ಬಗ್ಗೆ ನಮ್ಗೆ ಖುಷಿ ಇದೆ. ಸಂಜೆಯಲ್ಲಿ ಪರಮಾತ್ಮ ದರ್ಶನ ಸಂಜೆ ಸಿನಿಮಾ ಸಕ್ಸಸ್ ಆಗಿದೆ ಮತ್ತು ಈ ಥರದವರು ಡೈರೆಕ್ಟರ್ ಕ್ಯಾಪ್ ಆಗ್ತಾರೆ. ಇದು ನಮ್ಮ ಸಂತೋಷ್ ಅವರೇ ನಮ್ಮ ಸಂಜು ಪ್ರೊಡ್ಯೂಸರೇ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಆಲ್ರೆಡಿ ಮಾತಾಡಿದ್ದೀವಿ, ಅದು ಯಾವಾಗುತ್ತೆ ಅನ್ನೋದಿನ್ನ ಗೊತ್ತಿಲ್ಲ. ಸೊ ಅದೊಂದು ಯಾಕಂದರೆ ಅವ್ರು ಹ್ಯಾಪಿ ಆಗಿದ್ದಾರೆ. ನಿನ್ನೆ ಕೂಡ ಅವರು ರಾತ್ರಿ ಕಾಲ್ ಮಾಡಿ ಅದೇ ಹೇಳ್ತಾರೆ, ಸರ್ ಒಂದು ಒಳ್ಳೆ ಸಿನಿಮಾ ಮಾಡಿಕೊಟ್ಟಿದ್ದಾರೆ, ಖುಷಿಯಾಯಿತು ಅಂತ. ಒಬ್ಬ ಡೈರೆಕ್ಟ್ಗೆ ಇನ್ನೇನು ಬೇಕು, ಒಬ್ಬ ಪ್ರೊಡ್ಯೂಸರ್ ಫಸ್ಟ್ ಒಬ್ಬ, ಯಾಕಂದರೆ ದುಡ್ಡು ಹಾಕಿರ್ತಾರೆ ಸಿನಿಮಾಯಿಂದ, ದುಡ್ಡು ಬರುತ್ತೋ ಬರೋಲ್ಲೋ ಅವ್ರು ಮೂರನೇ ದಿವಸಕ್ಕೆ ನಾನು ಖುಷಿ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಅದೊಂದು ಪಾಸಿಟಿವ್ ಇದೆ. ಇನ್ನೂ ಯಾರಾದರೂ ಸಿನಿಮಾ ನೋಡಿದ್ದವರು ಅಥವಾ ನನಗೆ ಅಪ್ರೋಚ್ ಮಾಡಿದ್ರೆ ಖಂಡಿತ ಸಿನಿಮಾ ಮಾಡ್ತೀನಿ. ಇದು ನನ್ನ ಆರನೇ ಸಿನಿಮಾ ಆ್ಯಕ್ಚುಲಾಗಿ, ಏಳನೇ ಸಿನಿಮಕ್ಕೆ ಅಣಿ ಆಗ್ತಾ ಇದ್ದೀನಿ. ಕತೆಗಳು ತುಂಬ ಇದೆ, ಗೊತ್ತಿಲ್ಲ ಯಾವಾಗ ಏನು ಟೇಕಾಫ್ ಏನು ಅಂತ. ಬಟ್ ಇದೊಂದು ಪಾಸಿಟಿವ್ ರೆಸ್ಪಾನ್ಸು, ಎಲ್ಲಿಗೋ ಕರ್ಕೊಂಡೋಗುತ್ತೆ ಅನ್ನೋ ನಂಬಿಕೆ ನನಗೂ ಇದೆ. ಥ್ಯಾಂಕ್ ಯು. ಯಾವ ರೀತಿ ಇದೆ ಅಂತ ನನಗೆ ಹೇಳೋಕ್ಕಾಗ್ತಾ ಇಲ್ಲ. ಸೊ ನಿಮಗೆ ಗೊತ್ತು, ಇದು ಥರ್ಡ್ ಡೇ, ಫಸ್ಟ್ ಡೇ ಹೌಸ್ಫುಲ್ ಆಲ್ ಓವರ್ ಕರ್ನಾಟಕ, ಸೆಕೆಂಡ್ ಡೇ ಹೌಸ್ಫುಲ್ಲು, ಥರ್ಡ್ ಡೇ ಹೌಸ್ಫುಲ್ಲು. ಒಬ್ಬ ಹೊಸ ಹುಡುಗನ ನಮ್ಮ ಕನ್ನಡ ಜನತೆಯನ್ನು ಅಕ್ಸೆಪ್ಟ್ ಮಾಡಿದಾರಂದರೆ ಮಿರಾಕಲ್. ನಮಗೇನಂದರೆ ನಮ್ಮ ಕನ್ನಡ ಜನ ಕಂಟೆಂಟ್ ಇದ್ದರೆ, ಮೂವಿ ಚೆನ್ನಾಗಿದ್ದರೆ, ಮೇಕಿಂಗ್ ಇದ್ದರೆ, ಆ್ಯಕ್ಟಿಂಗ್ ಇದ್ದರೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಸಂಜು ಮೂವಿನೇ ಸಾಕ್ಷಿ. ನಂಗೆ ಸಖತ್ ಭಯ ಆಗ್ತಾಯಿತ್ತು, ಏನಾಗುತ್ತೆ ಅಂತ. ಫಸ್ಟ್ ಡೇ ಓಪನ್ ತಗೋತ್ತೆ, ಎಲ್ಲರೂ ಫಸ್ಟ್ ಡೇ ಓಪನಿಂಗ್ ತಗೋತ್ತೆ, ಫಸ್ಟ್ ಡೇ ಓಪನಿಂಗ್ ಆಗ್ತಿದ್ದಂಗೆ ಸೆಕೆಂಡ್ ಡೇ ಏನು ಇರೋಲ್ಲ ಅಂದ್ಕೊಂಡೆ. ಬಟ್ ಫಸ್ಟ್ ಡೇ, ಸೆಕೆಂಡ್ ಡೇ, ಟು ಡೇ, ಥರ್ಡ್ ಡೇ ಎಲ್ಲ ಕಡೆ ಹೌಸ್ಫುಲ್ಲು. ನೀವು ನಂಬ್ತಿರೋ ಇವತ್ತು ಎಷ್ಟು ಟಿಕೆಟ್ ಇಲ್ಲ ವಾಪಸ್ ಹೋದ್ರು. ಸೊ ಏನು ಖುಷಿ ಆಗುತ್ತೆ ಅಂದರೆ, ನಾನು ಹೊಸ ಹುಡುಗನ ನಮ್ಮ ಕನ್ನಡ ಜನತೆ ಇಷ್ಟು ಅಕ್ಸೆಪ್ಟ್ ಮಾಡಿದಾರಲ್ಲ ಅಂತ ನಂಗೆ ತುಂಬ ಖುಷಿ ಆಗ್ತದೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಕನ್ನಡ ಜನತೆಗೆ ನನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ, ನಮ್ಮಂಥ ಹೊಸ ಹುಡುಗರನ್ನ ಬೆಳೆಸಿ, ನಮ್ಮ ಸಂಜು ಅಂತ ನೀವು ಅಕ್ಸೆಪ್ಟ್ ಮಾಡಿದ್ದೀರಾ, ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ. ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟೇ, ಯಾರ್ಯಾರು ಮೂವಿ ನೋಡಿಲ್ಲ ಹತ್ತಿರ ಥಿಯೇಟರ್ಗೆ ಹೋಗಿ ಮೂವಿ ನೋಡಿ. ಇದು ನಮ್ಮಂಥ ಹೊಸ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಂಜು ಮತ್ತು ಸಂಜು ಸಂಜು ಅನ್ನೋ ಟೈಟ್ಲೇ ವೈಬ್ ಇದೆ. ನೀವು ಹೇಳಿದಂಗೆ ಸಂಜು ಅಂತಂದ್ರೆ ವಾವ್, ಈಗ ಬಾಲಿವುಡ್ ಅಲ್ಲಿ ಇರ್ಬೋದು ಎಲ್ಲ ಕಡೆ ಸಂಜು ಸಂಜು ಸಂಜು. ಸೊ ನಮ್ಗೆ ಟೈಟಲ್ನೇ ಪಾಸಿಟಿವ್ ರೆಸ್ಪಾನ್ಸು. ಅದ್ರ ಜೊತೆ ನಮ್ಮ ಕಂಟೆಂಟು, ಆ ಕಂಟೆಂಟು, ಮೇಕಿಂಗು, ಗ್ರೀನರಿ, ಕ್ಯಾಮ್ರಾ ವರ್ಕಿಂಗ್, ಸ್ಕ್ರೀನ್ ಪ್ಲೇ, ಮ್ಯೂಸಿಕ್ಕು ಎಲ್ಲ ಸೇರಿಸಿ ಒಂದು ಅಲ್ಟಿಮೇಟ್ ಮೂವಿ ಹೊರಡೆ ಕೊಟ್ಟಿದ್ದೀವಿ. ನಮ್ಮ ಜನನೂ ಅಕ್ಸೆಪ್ಟ್ ಮಾಡಿದ್ರೆ, ನಮ್ಮ ಕನ್ನಡ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ನಂಗೆ ತುಂಬ ಖುಷಿ ಆಗ್ತದೆ. ಮೂರನೇ ದಿನ ಹೌಸ್ಫುಲ್ ಅಂತಂದರೆ ಅದು ಹೊಸ ಹುಡುಗ, ನಾನೇನು ಸೂಪರ್ ಸ್ಟಾರ್ ಅಲ್ಲ. ಇದು ಎರಡನೇ ಮೂವಿ, ಎರಡನೇ ಮೂವಿಗೆ ಈ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ಅಂದರೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಸಾಷ್ಟಾಂಗ ನಮಸ್ಕಾರಗಳು ನಮ್ಮ ಕನ್ನಡ ಜನತೆಗೆ. ದಯವಿಟ್ಟು ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಲಿ, ಇದೇ ಥರ ನಮ್ಮ ಸಹಕಾರ ಕೊಡಿ ಅಂತ ಕೇಳ್ಕೊತೀನಿ. ಸಪೋರ್ಟ್ ಮಾಡ್ತಾರೆ ಮೈಸೂರು ಜನತೆ ಏನು ಹೇಳಿ?
ಮೈಸೂರು ಮೈಸೂರು ಜನತೆ ನನಗೆ ಆಲ್ವೇಸ್ ಮೈಸೂರು ಅಂತ ಆಲ್ ಓವರ್ ಕರ್ನಾಟಕ ಸಪೋರ್ಟ್ ಮಾಡ್ತಿದ್ದಾರೆ. ಇವತ್ತು ಮೂರನೇ ದಿನ ಮೈಸೂರು ಹೌಸ್ಫುಲ್ ಆಯ್ತಲ್ಲ, ನಂಗೆ ತುಂಬ ಖುಷಿ ಆಯಿತು. ನನ್ನ ಊರಲ್ಲಿ ಈ ಥರ ಹೌಸ್ಫುಲ್ ಆಗಿದೆ ಅನ್ನೋದಕ್ಕೆ ಸಖತ್ ಖುಷಿ ಆಗ್ತಾಯಿದೆ. ಸೊ ಆಲ್ ಓವರ್ ಕರ್ನಾಟಕ ಇದೇ ರೀತಿ ರೆಸ್ಪಾನ್ಸ್ ಬರ್ತಾಯಿದೆ, ನಂಗೆ ತುಂಬ ಖುಷಿ ಆಗ್ತಾಯಿದೆ. ದಯವಿಟ್ಟು ನಮ್ಮ ಸಂಜು ಮೂವಿನ ಹೀಗೆ ಕರ್ಕೊಂಡೋಗಿ 100 ಡೇಸ್ ಮಾಡಿಸಿದ್ರೆ ನಂಗೆ ತುಂಬ ಅನುಕೂಲ ಆಗುತ್ತೆ. ನಮ್ಮ ಸಂಜು ಮೂವಿ ಗೆಲ್ಸಿ, ಆಲ್ರೆಡಿ ಗೆಲ್ಸಿದ್ದೀರಾ, ಇನ್ನೂ ಗೆಲ್ಸ್ಬೇಕು, ಇನ್ನೂ ನಡ್ಸ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ. ಯಾರ್ಯಾರು ಮೂವಿ ನೋಡಿಲ್ಲ ಥಿಯೇಟ್ರಿಗೆ ಹೋಗಿ ಹತ್ರ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ, ಅದರಿಂದ ಒಂದಷ್ಟು ಒಳ್ಳೆ ಮೆಸೇಜ್ ಇದೆ, ಎಲ್ರಿಗೂ ಮೆಸೇಜ್ ಸಿಗುತ್ತೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬ ಖುಷಿ ಇದೆ ಸರ್, ನಮಗೆ ಬ್ಯಾಂಗ್ಳೂರಲ್ಲಿ ರೆಸ್ಪಾನ್ಸ್ ನಾನು ನೋಡಿದ್ದೆ. ಮನ್ವಿತ್ ಹೇಳಿದ್ರು ನೀವು ಮೈಸೂರಿಗೆ ಬಂದು ನೋಡಬೇಕು, ಮೈಸೂರಲ್ಲಿರೋ ವೈಬ್ ನಿಮಗೆ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಅದಕ್ಕೆ ಬ್ಯಾಂಗ್ಳೂರಲ್ಲಿ ಶೋ ಮುಗಿಸ್ಕೊಂಡು ನಾವು ಇವಾಗ ಬಂದ್ವಿ. ಇಟ್ ವಾಸ್ ಇನ್ಕ್ರೆಡಿಬಲ್ ಅವ್ರ ರೆಸ್ಪಾನ್ಸ್. ಮೈಸೂರು ಇಸ್ ಆಲ್ವೇಸ್ ಕ್ಲೋಸ್ ಟು ಮೈ ಹಾರ್ಟ್. ನನಗೆ ತುಂಬ ಪ್ರೀತಿ, ತುಂಬ ಜನ ಫ್ಯಾನ್ಸ್ ಮೆಸೇಜ್ ಮಾಡಿದ್ವು, ಆಮೇಲೆ ನಿಮ್ಮದು ತುಂಬ ಅಫೆಕ್ಷನ್ ಸಿಕ್ಕಿದೆ ನನಗೆ ಮೈಸೂರಿಂದ. ಆ್ಯಂಡ್ ಈ ಥರ ಒಂದು ರೆಸ್ಪಾನ್ಸ್ ನನ್ನ ಸಿನಿಮಾಗೆ ಸಿಕ್ಕಿರೋದು ಇಟ್ಸ್ ಅ ಗ್ರೇಟ್ ಥಿಂಗ್. ಒಂದು ಪುಟ್ಟ ಸಿನಿಮಾ ಇದು, ಇಟ್ ಇಸ್ ನಾಟ್ ಅ ವೆರಿ ಬಿಗ್ ಬ್ಯಾನರ್ ಆರ್ ಯು ನೋ ಬಿಗ್ ಸ್ಕೇಲಲ್ಲಿ ಮಾಡಿರೋಂಥ ಸಿನಿಮಾ ಅಲ್ಲ, ತುಂಬ ಚಿಕ್ಕದಾಗಿ ಒಂದು ಮೆಸೇಜ್ ಇಟ್ಕೊಂಡು ಮಾಡಿರೋ ಸಿನಿಮಾ. ಸೊ ಅಷ್ಟು ಅದಕ್ಕೆ ಪ್ರೀತಿ ಸಿಗ್ತಿರೋದು, ಅದಕ್ಕೆ ಏನು ಮಾಡಿದ್ದೀವಿ ಅದಕ್ಕೆ ಅವ್ರು ರೆಸ್ಪಾನ್ಸ್ ಮಾಡ್ತಿರೋದು, ಆಮೇಲೆ ರಿವ್ಯೂ ಕೊಡ್ತಿರೋದು ಎಲ್ಲ ಚೆನ್ನಾಗಿದೆ. ಇವಾಗ ಬಂದು ಜನ ಬಂದು ನೋಡಿದ್ರೆ ಖುಷಿ ಆಗುತ್ತೆ. ಇಲ್ಲ ಡೆಫಿನೆಟ್ಲಿ ಇಲ್ಲ, ಇಟ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ವೆರಿ ಹ್ಯಾಪಿ, ಫೀಲಿಂಗ್ ವೆರಿ ಬ್ಲೆಸ್ಡ್. ಎಸ್ಪೆಷಲಿ ಮೀಡಿಯಾ ಪೀಪಲಿಂದ ನಮಗೆ ರಿವ್ಯೂಸ್ ಬಂದಿರೋದು, ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಯೋರ್ ರಿವ್ಯೂಸ್ ಆಸ್ ವೆಲ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನೀವುಗಳು ಬಂದು ನಮ್ಮ ಸಿನಿಮಾ ನೋಡೋದಕ್ಕೆ. ಥ್ಯಾಂಕ್ ಯು ಟು ದ ಪ್ರೆಸ್ ಆ್ಯಂಡ್ ಮೀಡಿಯಾ. ಆ್ಯಂಡ್ ನಮಗೆ ಪ್ರೆಸ್ ಆಮೇಲೆ ಮೀಡಿಯಾದವ್ರ ಸಪೋರ್ಟ್ ಆ್ಯಕ್ಚುಲಿ ನಮಗೆ ಇವತ್ತು ಜನ ಥರ್ಡ್ ಡೇಗೆ ಫಿಲ್ ಆಗಿರೋದಕ್ಕೆ ಕಾರಣ. ಯಾಕಂದರೆ ಫಸ್ಟ್ ಡೇ ನಾವು ಪೇಡ್ ಪ್ರೀಮಿಯರ್ ಮಾಡಿದ್ವಿ, ಆ್ಯಂಡ್ ಅವತ್ತು ಪ್ರೀಮಿಯರ್ ಮಾಡಿದ್ವಿ ಪ್ರೆಸ್ ಆ್ಯಂಡ್ ಮೀಡಿಯಾದವ್ರಿಗೆ. ಆ್ಯಂಡ್ ನೆಕ್ಸ್ಟ್ ಡೇ ರಿವ್ಯೂಸ್ ಬಂದಾಗಲೇ ನಮಗೆ ಆಡಿಯನ್ಸ್ ಇನ್ಕ್ರೀಸ್ ಆಗಿತ್ತು. ಆ್ಯಂಡ್ ಈ ಮೂಲಕ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಪಾತ್ರ ಆಲ್ರೆಡಿ ತುಂಬ ಜನ ಇಷ್ಟ. ಸೊ ಸಿನಿಮಾಗಿಂತ ಮುಂಚೆ ನಾನು ಸ್ವಲ್ಪ ಪಬ್ಲಿಸಿಟಿ ಮಾಡ್ಕೋಬೇಕಿತ್ತು, ಬಟ್ ಈಗ ಜನ ರಿಸಲ್ಟ್ ಥರ ಇದು ನನಗೆ. ಸೊ ರಿಸಲ್ಟ್ ಔಟ್ ಆಗಿ ನಾನು ಎಕ್ಸ್ಪೆಕ್ಟ್ ಅಂದರೆ ನಾನು ಏನು ಹೆಂಗೆ ಮಾಡಿದ್ದೀನಿ, ಎಷ್ಟು ಸ್ಕೋರ್ ಮಾಡಿದ್ದೀನಿ. ಸೊ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗ್ತಿದೆ, ಒಬ್ಬೊಬ್ರಿಗೆ ನನ್ನ ಪಾತ್ರ ಇಷ್ಟ ಆಗ್ತಿದೆ, ಒಬ್ಬೊಬ್ರಿಗೆ ಕ್ಯಾರೆಕ್ಟರ್ ಇಷ್ಟ ಅಂದರೆ ಹೆಂಗೆ ಅವಳು ಕಾಸ್ಟ್ಯೂಮ್ಸ್ ಇಷ್ಟ ಆಗ್ತಿದೆ, ಅಥವಾ ಒಬ್ಬೊಬ್ರಿಗೆ ಆ ಇನ್ನೋಸೆಂಟ್ ಫೇಸ್ ಇಷ್ಟ ಆಗ್ತದೆ, ಆ ಕ್ಯಾರೆಕ್ಟರ್ ಪ್ಲೇ ಮಾಡಿರೋ ರೀತಿ ಇಷ್ಟ ಆಗ್ತಿದೆ, ಕೆಲವೊಬ್ರಿಗೆ ಸಾಂಗ್ಸಲ್ಲಿ ಗ್ಲಾಮರಸಾಗಿ ತೋರಿಸ್ತಿರೋದು ಇಷ್ಟ ಆಗ್ತಿದೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಇದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ ಬಟ್ ಯಾವ ಯಾವ ಪಾರ್ಟ್ನ ಇಷ್ಟಪಡ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಪ್ರತಿಯೊಬ್ಬರಿಗೂ ಒಂದೊಂದು ಕ್ಯಾಟಗರಿ ಇಷ್ಟ ಆಗಿದೆ. ಸರ್ ಮೂವಿ ಬಂದು ಇಟ್ಸ್ ಅ ಹೀರೋ ಬೇ, ಅಂದರೆ ಹೀರೋ ಮೇಲೆ ಸಂಜು ಅಂತ ಹೆಸರಿಟ್ಟಿರೋದು. ಸೊ ಆಗಮನ ಪಯಣಿಗ ಹಾಂ. ಸೊ ಈಸ್ ಅ ಟ್ರಾವೆಲರ್. ಸೊ ಇದು ಒಂದೇ ಒಂದು ಬಸ್ ಸ್ಟ್ಯಾಂಡಲ್ಲಿ ಒಂದು ದಿನದಲ್ಲಿ ನಡೆಯುವಂಥ ಕತೆ. ಆಲ್ರೆಡಿ ಜನ ಇಷ್ಟಪಟ್ಟು ಇಟ್ಸ್ ನಾಟ್ ಎ ಲವ್ ಸ್ಟೋರಿ ಅಂತ ಬೇರೆ ಮೆನ್ಷನ್ ಮಾಡಿದ್ದೀನಿ. ಸೊ ಇಟ್ಸ್ ಎ ವೆರಿ ಡಿಫ್ರೆಂಟ್ ಕಾನ್ಸೆಪ್ಟ್. ಒಂದು ದಿನದಲ್ಲಿ ಲವ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದನ್ನು ಹೇಗೆ ನೀವು ತೊಗೊಂಡು ಹೋಗ್ತೀರಾ ಸಿನಿಮಾ ಆದಮೇಲೆ ಅನ್ನೋದು ಒಂದು ಆ ಒಂದು ಎಮೋಷನ್ನ ಹೀರೋ ಮತ್ತು ಹೀರೋಯಿನ್ ಆ ಪಾತ್ರಗಳ ಮಧ್ಯೆ ಸರ್ಸು ಮತ್ತು ಸಂಜು ಮಧ್ಯದಲ್ಲಿರೋ ಆ ಒಂದು ಸ್ಪೆಷಲ್ ಬಾಂಡನ್ನ ನೀವೇ ಒಂದು ಹೆಸರು ಕೊಡಬೇಕು. ಡೆಫಿನೆಟ್ಲಿ ನೋಡ್ಬೋದು, ಲವರ್ಸಿಗೆ ಮೆಸೇಜ್ ಇದೆ, ಪ್ರತಿಯೊಬ್ಬರಿಗೂ ಒಂದೊಂದು ಮೆಸೇಜ್ ಇದೆ. ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು, ಫ್ಯಾಮಿಲಿಗೆ ಒಂದು ಮೆಸೇಜ್ ಇದೆ. ಆ ಬಸ್ ಸ್ಟ್ಯಾಂಡಲ್ಲಿ ಒಂದೇ ದಿನದಲ್ಲಿ ನಡೆಯುವಂಥದ್ದಾದ್ರೂ ಅಲ್ಲಿ ಬರೋವಂಥ ಪಾತ್ರಗಳು ಒಂದೊಂದು ಏಜ್ ಕ್ಯಾಟಗರಿಗೆ ಒಂದೊಂದು ಹೈಟ್ ವೇಟ್ ಪ್ರತಿಯೊಬ್ಬರಿಗೂ ಒಂದೊಂದು ಮೆಸೇಜ್ ಇದೆ ನಮ್ಮ ಚಿತ್ರದಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಏನಿಲ್ಲ ಸರ್, ಈ ಸಿನಿಮಾಗೆ ಛಾಯಾಗ್ರಹಕನಾಗಿ ವರ್ಕ್ ಮಾಡಿದ್ದೀನಿ. ಫಿಲಮ್ನ ತುಂಬ ಅದ್ಭುತ ಅಂದರೆ ತುಂಬ ವಿಷಯ ಅಂದರೆ ಏನಂದರೆ ನನಗೆ ಗ್ರೀನರಿ ಸಿನಿಮಾಗಳು, ನಾನು ಮುಂಗಾರು ಮಳೆ ಆಗಲಿ ಗಾಳಿಪಟ ಆಗಲಿ ಈ ಥರ ಎಲ್ಲ ನಮ್ಮ ಕೃಷ್ಣ ಸರ್ ಆಗಲಿ ಸತ್ಯ ಗೀತ ಬರೆದ ಎಲ್ಲರ ಜೊತೆ ತುಂಬ ವರ್ಕ್ಗಳು ಮಾಡಿದ್ದೀನಿ. ಆಮೇಲಿಂದ ಸಂಜು ವರ್ಷ ಗೀತ ಸತ್ಯಡೆ ಸರ್ ಜೊತೆ ಮಾಡಿದೆ, ಕೆಲವು ಫ್ರೇಮ್ಸ್ಗಳೆಲ್ಲ ನಾನು ಅದೇ ರೀತಿ ಬ್ಯೂಟಿಫುಲ್ಲಾಗಿ ಯೋಚನೆ ಮಾಡಿ ತುಂಬ ಚೆನ್ನಾಗಿ ಫ್ರೇಮಿಂಗ್ ಎಲ್ಲ ಮಾಡಿ ಗ್ರೀನರಿನ ತುಂಬ ಚೆನ್ನಾಗಿ ತೋರಿಸ್ಬೇಕು ಅಂತೇಳಿ ನನ್ನ ವರ್ಕ್ನ ತುಂಬ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಖುಷಿಯಿಂದ ಕೆಲಸ ಮಾಡಿದ್ದೀನಿ. ಇದೆಲ್ಲದಕ್ಕೂ ಕಾರಣ ಬಂದು ಪ್ರೊಡ್ಯೂಸರು. ಆಮೇಲೆ ಏನು ಅಂತ ಹೇಳಿದ್ರೆ ನಾವೇನೇ ಕೇಳಿದ್ರು ಡಿಸ್ಕಸ್ ಮಾಡಿದ್ರೆ ಸರಿ ಅಣ್ಣ ಇತ್ತವಳೆ ಹಿಂಗೆ ಅಂತೇಳಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ತುಂಬ ಖರ್ಚು ಮಾಡಿದ್ದಾರೆ, ನಾವು ಅಂದ್ಕೊಂಡಿದ್ದೆ ಬೇರೆ ಆಗಿದ್ದೇ ಬೇರೆ. ಆಮೇಲೆ ಡೈರೆಕ್ಟ್ರು ಅವ್ರ ಜೊತೆ 4 ಸಿನಿಮಾ ಜರ್ನಿ ಮಾಡ್ತಾಯಿದ್ದೀನಿ, ಇನ್ನೊಂದು ಸಿನಿಮಾನ ಅನೌನ್ಸ್ಮೆಂಟ್ ಆಗ್ತಾಯಿದೆ. ಏನು ಅಂತೇಳಿದ್ರೆ ಅವ್ರದ್ದು ಟೇಸ್ಟ್ ಆಗಲಿ ಪ್ರತಿಯೊಂದಾಗಲಿ ನಾನು ತುಂಬ ಅರ್ಥ ಮಾಡ್ಕೊಂಡು ಇದು ಮಾಡಿರೋದ್ರಿಂದ ನಾವು ಅವರು ವಿಚಾರನೇ ಬೇರೆ, ನಾವು ಡಿಸ್ಕಷನಲ್ಲೇ ಮಾಡ್ಕೊಂಡ್ಬಿಟ್ಟಿರ್ತೀವಿ ಇದನ್ನು ಏನೇನು ಮಾಡಬೇಕು ಅಂತೆಲ್ಲ ಹೇಳಿ. ಗ್ರೀನರಿನ ತುಂಬ ಚೆನ್ನಾಗಿ ತೋರಿಸಿದ್ದೀನಿ. ನನಗೆ ಈ ಸಿನಿಮಾದಲ್ಲಿ ನಂಗೆ ತುಂಬ ಖುಷಿಯಾಗಿದೆ ಅಂದರೆ ತಾಯಿ
ಈ ಸೆಂಟಿಮೆಂಟು. ಆ ತಾಯಿ ನಾನು ಕೇಳೋದು ಎಲ್ಲ ಆಡಿಯನ್ಸಲ್ಲಿರೋ ತಾಯಿಯಂದರು ಮದರ್ ಬಂದು ಈ ಸಿನಿಮಾಗೆ ನೋಡಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ, ಮಾಮಿಂದ ಒಳ್ಳೆ ಮೆಸೇಜ್ ಇದೆ. ಈಗ ನೀವು ನೋಡಿದಾಗಿನ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ, ಫಸ್ಟ್ ಹಾಫ್ ಏನು ಅಂತ ಹೇಳಿದ್ರೆ ಆ ಜರ್ನಿನ ತೊಗೊಂಬರ್ತಾ ಬರ್ತಾ ಬರ್ತಾ ಕತೆ ನಾಳೆ ಹೇಳ್ಕೊಂಡ್ಬಂದು ಕ್ಲೈಮ್ಯಾಕ್ಸಲ್ಲಿ ಈ ಥರ ಮಾಡ್ತೀವಿ. ತುಂಬ ಅಂದರೆ ತುಂಬ ಅದ್ಭುತ ಮಾಡಿದ್ದೀವಿ. ಸಿನಿಮಾ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಆಮೇಲೆ ನಮ್ಮ ಜೊತೆ ಕೆಲಸ ಮಾಡಿರೋ ಟೆಕ್ನಿಷಿಯನ್ಸ್ಗಳು ಎಲ್ಲರೂ, ಆಮೇಲೆ ಸಾತ್ವಿಕ ಮೇಡಮ್ ಹೀರೋಯಿನ್ ತುಂಬ ಅದ್ಭುತವಾಗಿ ಕಾಣಿಸ್ಕೊತಾರೆ. ತುಂಬ ಚೆನ್ನಾಗಿ ಏನು ಕ್ಯೂಟಾಗಿ ತೋರಿಸಿದ್ದೀನಿ ನಾನು. ನನಗೆ ಕೊಟ್ಟಿರೋ ಎಕ್ವಿಪ್ಮೆಂಟ್ಸ್ ಆಗಲಿ, ವಿಚಾರ ಆಗಲಿ, ನನಗೆ ಕೊಟ್ಟಿರೋ ಟೈಮಿಂಗ್ ಆಗಲಿ, ನಾನು ಏನು ಕೆಲಸ ಮಾಡಬೇಕು ಶ್ರದ್ಧೆಯಿಂದ ತುಂಬ ಖುಷಿಯಾಗಿ ಮಾಡಿದ್ದೀನಿ. ಆಮೇಲೆ ನನಗೆ ತುಂಬ ಖುಷಿಯಾಗಿದ್ದು ಏನು ಅಂತ ಹೇಳಿದ್ರೆ, ಓವರಾಲ್ ಟೀಮು ನಾವು ಸಿನಿಮಾ ನಾವು ಏನೋ ಎಲ್ಲ ಒಂದು ನಾನು ಕ್ಯಾಮ್ರಾಮ್ಯಾನು ಡೈರೆಕ್ಟ್ರ್ ಈ ಥರ ಯಾವ ಫೀಲಿಂಗ್ಸಲ್ಲೂ ನಾವು ಕೆಲಸ ಮಾಡಲಿಲ್ಲ. ಎಲ್ಲರೂ ಒಂದೇ ರೀತಿ ನಗ್ನಗ್ತಾ ಚೆನ್ನಾಗಿ ಕೆಲಸ ಮಾಡಿದ್ವಿ, ಎಲ್ಲ ರೀತಿ ಚೆನ್ನಾಗಿದೆ. ಈ ಸಿನಿಮಾ ಏನು ಅಂತ ಹೇಳಿದ್ರೆ ಮೌಟಾಕ್ ಇಂದನೇ ಈ ಸಿನಿಮಾ. ದಯವಿಟ್ಟು ನೀವು ಮೀಡಿಯಾದವರಾಗಲಿ ಯೂಟ್ಯೂಬರ್ಸ್ ಆಗಲಿ ಪ್ರತಿಯೊಬ್ಬರೂ ನಮಗೆ ಸಪೋರ್ಟ್ ಮಾಡಿ ಈ ಸಿನಿಮಾಗೊಂದು ಇದು ಮಾಡಿದ್ರೆ ಎಲ್ಲರೂ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡೋ ಥರ ಆದರೆ ಒಳ್ಳೆ ಸಿನಿಮಾ. ಯಾಕೆಂದರೆ ನೀವೂ ಕುತ್ಕೊಂಡು ಸಿನಿಮಾ ನೋಡಿದ್ದೀರಾ, ನಿಮಗೂ ಅನಿಸಿದೆ ಸೆಕೆಂಡ್ ಹಾಫ್ ಯಾವ ಥರ ಇದೆ ಎಲ್ಲ ಇದೆ ಅಂತ. ದಯವಿಟ್ಟು ನೋಡಿ ಒಳ್ಳೆಯದಾಗಲಿ, ಸಿನಿಮಾನ ಆರೈಸಿ. ಆಮೇಲೆ ನಮ್ಮಂಥ ಕ್ಯಾಮ್ರಾಮನ್ ನೀವೆಲ್ಲ ಕ್ಯಾಮ್ರಾ ಹಿಡಿದು ನೋಡ್ತಾ ಇದ್ದೀರಾ, ನಮ್ಮಂಥ ಕ್ಯಾಮ್ರಾಮನ್ನ ಕ್ಯಾಮ್ರಾಮನ್ಗಳು ರಿಪೋರ್ಟ್ಸ್ಗಳಿಂದನೇ ನಾವು ಬೆಳೆಯೋಕ್ಕೆ ಸಾಧ್ಯ. ದಯವಿಟ್ಟು ನಿಮ್ಮ ಆಶೀರ್ವಾದ ನಮ್ಮಲ್ಲಿರಲಿ, ಸಂಜು ಸಿನಿಮಾ ಮೇಲಿರಲಿ. ಥ್ಯಾಂಕ್ ಯು.